ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವೈನ್. ವೈನನ್ನು ಕುಡಿಬೇಕೋ ಬ್ಯಾಡವೋ, ಅದು ಆರೋಗ್ಯಕ್ಕೆ ಒಳ್ಳೆಯದೋ ಅಲ್ವೋ? ವೈನ್ ಅಂದ ಮಾತ್ರಕ್ಕೆ ಆಲ್ಕೋಹಾಲ್ ಹಾಕಿರುವಂತಹ ವೈನು ಖಂಡಿತವಾಗೂ ಒಳ್ಳೆಯದಲ್ಲ. ಈ ಕಡೆ ಮಡಿಕೇರಿ ಅಥವಾ ಕೂರ್ಗ ಸೈಡು ಈ ದ್ರಾಕ್ಷಿ ರಸವನ್ನು ತೆಗಿತಾರೆ, ದ್ರಾಕ್ಷಿಯಿಂದ ವೈನನ್ನು ಪ್ರಿಪೇರ್ ಮಾಡ್ತಾರೆ, ಅಥವಾ ಗೋಧಿಯಿಂದ ವೈನನ್ನು ಪ್ರಿಪೇರ್ ಮಾಡ್ತಾರೆ, ಅಥವಾ ಉತ್ತತ್ತಿ ಖರ್ಜೂರಗಳಿಂದ ವೈನನ್ನು ಪ್ರಿಪೇರ್ ಮಾಡ್ತಾರೆ. ಇಂಥ ವೈನನ್ನು ಉಪಯೋಗ ಮಾಡೋದು ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿಕಾರಕ ಅಲ್ಲ. ಈ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿ ವೈನನ್ನು ತಯಾರು ಮಾಡಿ ಆ ಥರದ್ದನ್ನು ಪ್ರಯೋಗ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಆಮೇಲೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲೂ ಕೂಡ ಆಸವ ಅರಿಷ್ಟಗಳು ಅಂತ ಸಿಗ್ತದೆ. ಇದರಲ್ಲಿ ನ್ಯಾಚುರಲ್ಲಾಗಿ ಅದರಲ್ಲಿ ವೈನು ಪ್ರಿಪೇರ್ ಆಗಿರುತ್ತೆ, ಅಂದರೆ ನ್ಯಾಚುರಲ್ ಆಲ್ಕೋಹಾಲು ಉತ್ಪತ್ತಿ ಆಗಿರ್ತದೆ. ಅದಕ್ಕೆ ಎಕ್ಸ್ಟರ್ನಲ್ ಕೆಮಿಕಲ್ ಈಥೇಲ್ ಆಲ್ಕೋಹಾಲನ್ನು ಮಿಕ್ಸ್ ಮಾಡಿರಲ್ಲ. ಈ ಥರದ ಅದು ಪ್ರಿಪೇರ್ ಮಾಡುವಂತಹ ಪ್ರೊಸೀಜರ್ಸು ಫಾರ್ಮಸಿಸ್ಟಿಗೆ ಮಾತ್ರ ಗೊತ್ತು. ಆಯುರ್ವೇದದ ರಸಶಾಸ್ತ್ರ ಮತ್ತು ಭೇಷಜ್ಯ ಕಲ್ಪನಾ ಅನ್ನೋ ಒಂದು ಗ್ರಂಥ ಇದೆ, ಆ ಗ್ರಂಥವನ್ನು ಸ್ಟಡಿ ಮಾಡಿದವರಿಗೆ ಮಾತ್ರ ಗೊತ್ತು. ಆಸವ ಅರಿಷ್ಟ ಪ್ರಯೋಗ ಅಂತ ಹೇಳ್ತೀವಿ. ಈ ಥರದ ವೈನನ್ನು ಉಪಯೋಗ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆಯದೇ, ದೇಹಕ್ಕೆ ರಕ್ತವನ್ನು ಇಂಪ್ರೂವ್ ಮಾಡಿಕೊಡ್ತದೆ. ರಕ್ತ ಯಾವಾಗ ಇಂಪ್ರೂವ್ ಆಗ್ತದೆ? ದೇಹದಲ್ಲಿ ಮುಖದಲ್ಲಿ ಕಳೆ ಬರ್ತದೆ. ನೀವು ನೋಡಿರ್ತೀರಿ, ರಕ್ತ ಕಡಿಮೆ ಆಗಿರೋ ಮುಖ ಪೇಲ್ ಆಗಿರ್ತದೆ, ಬಿಳಿಚಿಕೊಂಡಿರ್ತದೆ. ಅದಕ್ಕೋಸ್ಕರನೇ ವೈನ್ ಕುಡಿಯೋದ್ರಿಂದ ಕಲರ್ ಬರ್ತಾರೆ ಅಂತ ಕೆಲವರು ಹೇಳ್ತಾರೆ. ವೈನ್ ಕುಡಿಯೋದ್ರಿಂದ ಕಲರ್ ಬರಲ್ಲ, ವೈನ್ನಲ್ಲಿರುವಂತಹ ಕಬ್ಬಿಣದ ಅಂಶದಿಂದ ರಕ್ತ ಇಂಪ್ರೂವ್ ಆಗ್ಬಿಟ್ಟು ಈ ಥರ ಕಲರ್ ಬರ್ತಾರೆ ವೀಕ್ಷಕರೇ. ಹಾಗಾಗಿ ಈ ಥರದ ಒಂದು ಹರ್ಬಲ್ ವೈನ್ಗಳನ್ನು ಉಪಯೋಗ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಉಪಯೋಗ ಮಾಡಬಹುದು. ಮಾಡುವಂಥ ವಿಧಾನಗಳನ್ನು ಪ್ರೊಸೀಜರ್ಗಳನ್ನು ತಿಳ್ಕೊಂಡು ಮಾಡಿದರೆ ಒಳ್ಳೆಯದು, ಇಲ್ಲ ಅಂತಂದರೆ ಆಯುರ್ವೇದಕ್ಕೆ ಗೊತ್ತಿರುವಂತಹ ಅವರ ಬಳಿಗೆ ಹೋಗಿಬಿಟ್ಟು ತಿಳ್ಕೊಂಡು ಪ್ರೊಸೀಜರ್ಸನ್ನು ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.